ಗಂಗಾವತಿಯ ಅಕ್ಷರ ದಾಸೋಹದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿರುವಂತಹದ್ದು ಈ ಶಾಲೆಯ ಹೆಮ್ಮೆಯ ವಿಷಯವಾಗಿದೆ. ಎಜುಕೇಷನ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಎನ್ನುವಂತೆ ಮೊದಲಿನಿಂದಲೂ ವಿದ್ಯಾರ್ಥಿಗಳಲ್ಲಿ ತನ್ನ ಕ್ರಿಯಾಶೀಲತೆಗೆ ಎನ್ನು ತೋರುವ ತವಕ ಎದ್ದು ಕಾಣುತ್ತದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಜಿಲ್ಲಾ ಮಟ್ಟದಲ್ಲಿ ಏಕೆ ರಾಜ್ಯ ಮಟ್ಟದಲ್ಲಿಯೂ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿರುವಂತಹದ್ದು ಸಾಕ್ಷಿಯಾಗಿದೆ. ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಆದ್ಯತೆಯನ್ನು ನೀಡುತ್ತಾ ಬಂದಿದ್ದು ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ, ಕರ್ತವ್ಯ ಪಾಲನೆಗೆ ಎನ್ನ ಬೆಳೆಸುತ್ತಾ ಬಂದಿರುವಂತಹದ್ದು ಈ ಶಾಲೆಯಲ್ಲಿ ಕಾಣುತ್ತಿದೆ. ಈ ಶಾಲೆಯಲ್ಲಿ ಕೇವಲ ಡಾಕ್ಟರ್, ಇಂಜಿನಿಯರ್ಗಳಷ್ಟೇ ಅಲ್ಲದೆ ಉತ್ತಮ ಭವಿಷ್ಯದ ನಾಗರಿಕರನ್ನ ಕೊಟ್ಟಿರುವಂತಹದ್ದು ಇದರ ಒಂದು ಹೆಮ್ಮೆಯ ವಿಷಯ ಎನಿಸುತ್ತಿದೆ. ಇದರ ಹಿಂದೆ ಆಡಳಿತ ವರ್ಗ, ಪಾಲಕ ವರ್ಗ, ಸಿಬ್ಬಂದಿ ವರ್ಗದ ಒಂದು ಶ್ರಮವನ್ನು ನಾವು ಮೆಚ್ಚಲೇಬೇಕು. ಇವರಲ್ಲಿ ಉತ್ತಮವಾದಂತ ಪ್ರೇರಣೆಯನ್ನು ನೀಡುತ್ತಾ ಬಂದಿರುವಂತಹ ನಾಯಕ ದ್ವಯರು ಎಂದರೆ ಆಲಂಪಲ್ಲಿ ಜಗನ್ನಾಥ್ ಹಾಗೂ ಮೇಡಮ್ ಪ್ರಿಯಾಕುಮಾರಿ ಅವರ ಒಂದು ಮುಂದಾಳತ್ವ ಹಾಗೂ ನಾಯಕತ್ವವನ್ನ ದೂರದೃಷ್ಟಿಯನ್ನು ನಾವು ಇಲ್ಲಿ ಮೆಚ್ಚಲೇಬೇಕಾಗಿದೆ. ಈ ಶಾಲೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ಗಂಗಾವತಿಗೇಕೆ ಇಡೀ ಕರ್ನಾಟಕಕ್ಕೆ ಮಾರ್ಗದರ್ಶಿ ಶಾಲೆಯಾಗಲಿ ಎಂದು ಆಶಿಸುತ್ತಾ ಈ ಅಕ್ಷರ ಕ್ರಾಂತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಅಕ್ಷರ ಸೇನೆಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ನೀಡುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.